ಆಮೇಲೆ ಇಲ್ಲಿ ಮೇನ್ ಫೇಮಸ್ ಏನಂದ್ರೆ ಚಟ್ನಿ. ಏನು ಸರ್ ಚಟ್ನಿ? ಹಾಂ, ಚಟ್ನಿಗಾಗಿ ಭಾಳ ಜನ ಬರ್ತಾರೆ ಇಲ್ಲಿ. ಈಗ ಒಂದು ಸೇರಿಂದ ಮಾಡ್ತಾ ಇದೀವಿ. ಒಂದು ಸೇರಿ ಹೊಸಪೇಟೆ ಚಿತ್ವಾಡಿಗೆ ಮಂಡಳಗಳು ಅಂದ್ರೆ ಬಹಳ ರುಚಿ. ಎರಡು ಚಮಚ ಇದ್ರಲ್ಲಿ ಹಾಕ್ಬಿಟ್ರೆ ಆಯ್ತು, ಸಾಕು, ಹಾಕಿ ಕಲಿಸ್ಬಿಟ್ರೆ ಮುಗೀತು. ಓ ಸೂಪರ್. ಒಂದು ಚಮಚ ಕಡಲೆ ಇಟ್ಟು ಕಲಿಸ್ಬಿಡು. ಕಡಲೆ ಇಟ್ಟು ಹಾಕಿ ಬಹಳ ಹಳೆ ಹೋಟ್ಲು ಸರ್. ನಮ್ಮ ತಾತ ಅವರಪ್ಪ ಆ ಕಾಲದಿಂದ ಹೋಟ್ಲು ನಡೀತಾ ಇದೆ ಸರ್. ನಮಸ್ಕಾರ ವೀಕ್ಷಕರ, ಇವತ್ತು ನಾವು ಚಿತ್ವಾಡಿಗೆ ಅಂದರೆ ಹೊಸಪೇಟೆಯ ಚಿತ್ವಾಡಿಗೆಯಲ್ಲಿ ಸಂಗಣ್ಣ ಹೋಟೆಲ್. ನಿಮ್ಗೆ ಗೊತ್ತಿರೋ ಹಂಗೆ ಇಲ್ಲಿ ಮಂಡಾಳು ಗಣೆಯ ರೆಸಿಪಿ ತೋರಿಸ್ತೀನಿ ಅಂದರು, ಬಂದುಬಿಟ್ಟಿದ್ದೀವಿ. ಮತ್ತು ಒಳಗಡೆ ಹೋಗ್ಬಿಟ್ಟು ಮಂಡಾಳು ಗಣಿ ನೋಡೋಣ, ಯಾವ ಥರ ಮಾಡ್ತಾರೆ ಅಂತ ಟೇಸ್ಟ್ ಮಾಡಿನೂ ಹೇಳ್ತೀವಿ, ಬನ್ನಿ. ಮಂಡಾಳು ಒಗ್ಗರಣೆ ತೋರಿಸ್ತಿರಲ್ಲ ಸರ್, ಹೆಂಗ್ ಮಾಡ್ತೀರಿ ಸರ್? ಮಂಡಾಳು ಒಗ್ಗರಣೆ ಈ ತರ ಎಣ್ಣೆ ಹಾಕ್ಬೇಕು ಸರ್. ಎಣ್ಣೆ ಹಾಕೊಳ್ತೀರ? ಫಸ್ಟ್ ಎಣ್ಣೆ ಸರ್, ಗ್ಯಾಸ್ ಮೇಲೆ ಫಸ್ಟ್ ಇಟ್ಟು ಫಸ್ಟ್ ಇಡ್ಬೇಕು ಸರ್. ಇಷ್ಟು ಎಣ್ಣೆ, ಎಷ್ಟು ಎಣ್ಣೆ ಬಿತ್ತು ಸರ್? ಒಂದು 100 ಗ್ರಾಮ್ ಸರ್. 100 ಗ್ರಾಮ್? ಸ್ವಲ್ಪ ಅಂತರದಲ್ಲಿ ತೋರಿಸ್ತಿದ್ದೀನಿ. ಓಕೆ ಓಕೆ, ಹೇಳಿ. ಈಗ ಒಂದು ಸೇರಿಂದ ಮಾಡ್ತಾ ಇದೀವಿ. ಒಂದು ಸೇರಿ ಸರ್. ಹೊಸಪೇಟೆ ಚಿತ್ವಾಡಿಗೆ ಮಂಡಾಳು ಒಗ್ಗರಣೆ ಅಂದ್ರೆ ಭಾಳ ರುಚಿ. ಎಣ್ಣೆ ಕಾದ್ಮೇಲೆ ಸರ್, ಎಣ್ಣೆ ಕಾದ್ಮೇಲೆ ಈ ತರ ಸಾಸಿವೆ ಜೀರಿ ಹಾಕ್ಬೇಕು ಸರ್. ಎಷ್ಟು ಸಾಸಿವೆ ಇದೆ? ಒಂದು ಸರ್ ಎರಡು ಚಮಚ. ಹೌದು ಸರ್, ಕರಿಬೇವು ಹಾಕ್ಬೋದು. ಕರಿಬೇವು ಹಾಕ್ಬಿಟ್ರಿ ಸರ್. ಉಳ್ಳಾಗಡ್ಡೆ, ಮೆಣಸಿನ್ಕಾಯಿ ಸರ್, ಉಳ್ಳಾಗಡ್ಡೆ ಮೆಣಸಿನ್ಕಾಯಿ ಎರಡು. ಈಗ ಮಂಡಾಳು ಎಣ್ಣೆ ಇದು ಯಾವಾಗ ಇಡ್ತೀರಿ? ಈಗ ಇಟ್ಬಿಡೋಣ ಸರ್, ಒಂದು 5 ನಿಮಿಷ. ಹಾಂ ಸರ್, ಇದು ಉಪ್ಪು ಹಾಕ್ಬೋದು ಸರ್. ಉಪ್ಪು, ಹಳ್ಳುಪ್ಪು ಹಾಕಿದ್ರಿ ಒಂದು ಚಮಚ. ಹಾಂ, ಮೈಸೂರು ಪಾಕಿ ಟೇಸ್ಟ್ ಇರಂಗಿಲ್ಲ ಸರ್. ಅರ್ಧ ಚಮಚ ಅರ್ಶಿನ ಪುಡಿ ಸರ್. ಅರ್ಶಿನ ಪುಡಿ ಅರ್ಧ ಚಮಚ. ಈ ದೊಡ್ಡ ಚಮಚ ಸೌಟು ಇಷ್ಟು ಬಿತ್ತು. ಹುಣಸೆ ಹುಳಿ ಅಂತಾರೆ ಸರ್. ಹುಣಸೆ ಹುಳಿ? ಹುಣಸೆ ಹಣ್ಣಿಂದ ಇರುತ್ತಲ್ಲ ಸರ್. ಹಾಂ, ಹುಣಸೆ ಹಣ್ಣಿಂದ ಹುಳಿ. ಹಾಂ ಸರ್. ಅದು ಒಂದು ಕಪ್ಪ. ಹಾಂ, ಒಂದು 10 ಗ್ರಾಮ್ ಇರುತ್ತೆ ಸರ್ ಅದು ಹುಣಸೆ ಹಣ್ಣು. ನೀರೇನು ಇಡಬೇಕು ಸರ್? ನೀರೇನು ಇಟ್ಟು ಈ ಥರ. ಓಕೆ ಓಕೆ ಸರಿ ಸರ್. ಇವು ಬಳ್ಳಾರಿ ಮಂಡಾಳ ಅಂದ್ರೆ ಲೇಟ್ ಆಗುತ್ತೆ ಸರ್. ಬಳ್ಳಾರಿ ಮಂಡಾಳ ಇಟ್ಟು ಇದು ನಾರ್ಮಲ್ ನಮ್ದು ಇದು ಸರ್, ಕೊಪ್ಪಳ ಹತ್ರ ಬರುತ್ತೆ, ಕೊಪ್ಪಳಿಂದ ಮೆದುಗಿರು ಸರ್. ಮೆದುಗಿರುತ್ತ? ನೀರು ನೆನೆ ಇಟ್ಕೊಳಕ್ಕೆ ಇದು ಮಂಡಾಳ. ಇದು ಕೊಪ್ಪಳದ ಮಂಡಾಳ, ಡಬಲ್ ಎನ್ ಅಂತ. ಸಾಫ್ಟ್ ಮಂಡಾಳ ತಗೋಬೇಕಲ್ರಿ. ಇದು ಎಷ್ಟೊತ್ತು ನೆನೆ ಇಡಬೇಕ್ರಿ? 2 ನಿಮಿಷ ಸರ್. 2 ನಿಮಿಷ? 2 ನಿಮಿಷ ಭಾಳ ಆಯ್ತು. ಸೂಪರ್. ಅದು ಬಳ್ಳಾರಿ ಆದರೆ ಒಂದು 1/2 ಗಂಟೆ ಬೇಕು ಸರ್. ನಾವು ದೊಡ್ಡದ್ರಲ್ಲಿ ಆಗ್ತು ಸರ್, ಇದು ಸ್ವಲ್ಪ ಅಂತೇಳಿ. ಈಗ ಒಂದು ಸೇರಿಂದ ಮಾಡ್ತಾ ಇದೀವಿ. ಒಂದು ಸೇರಿ ಸರ್. ಓಕೆ, ನೆನೆ ಇಡಲಿ 2 ನಿಮಿಷ. ಕುದಿತಾ ಇದೆ. ಚಮಚ ಚಮಚ. ಇದು ಮಾಡ್ಕೊಂಡ್ರಲ್ಲ, ಇದು ಎಷ್ಟು ಎಷ್ಟಕ್ಕೆ ಇದು? ಇದು 8 ಸೇರಿ ಸರ್. ಇದು 8 ಸೇರಿ ಒಗ್ಗರಣೆಗೆ ಇದು ಯೂಸ್ ಮಾಡ್ಕೊತೀವಿ ಸರ್. ಇವಾಗ ಇದು ನಮ್ಮ 1 ಸೇರಿಗೆ ತೋರಿಸ್ತಾ ಇದೆ ಸರ್. 2 ಚಮಚ ಹಾಕ್ತೀವಿ ಸರ್. 2 ಚಮಚ ಇದ್ರಲ್ಲಿ ಹಾಕ್ಬಿಟ್ರೆ ಆಯ್ತು, ಸಾಕು, ಹಾಕಿ ಕಲಿಸ್ಬಿಟ್ರೆ ಮುಗೀತು. ಓ ಸೂಪರ್. ಈಗ ತೆಗೆದ್ಬಿಡೋದ್ರಿ? ಹಾಂ, ತೆಗೆದ್ಬಿಡೋದು. ಹಾಂ, ಸರಿ. ಮಂಡಾಳು ಒಗ್ಗರಣೆ ಮುಗಿಸ್ಬಿಡೋಣ ಮಾಡಿ. ಹಾಂ, ಇದಕ್ಕೆ ಇದು ಸರಿಸ್ಬಿಡೋದು. ಸೇರಿಸ್ಬಿಡೋದು. ಎಷ್ಟು? 2 ಚಮಚ ಹಾಕ್ಬೋದು. 2 ಚಮಚ ಒಂದು ಸೇರಿಗೆ. ಸಂಗಣ್ಣ ಅವ್ರದ್ದು ಮಂಡಾಳು ಒಗ್ಗರಣೆ. ಸರಿ, ಇವಾಗ ಮುಂದೆ ಇದು ಕಲಿಸಿದ್ರಲ್ಲ, ಆಮೇಲೆ ಇದಕ್ಕೆ ಒಂದು ಕಡಲೆ ಹಿಟ್ಟು ಹಾಕ್ಬೇಕು. ಒಂದು ಚಮಚ ಕಡಲೆ ಹಿಟ್ಟು. ಹಾಂ ಹಾಂ, ಈ ಥರ ಕಲ್ಸ್ಬೋದು. ಕಲಿಸ್ಬಿಡು ಕಡಲೆ ಹಿಟ್ಟು ಹಾಕಿ. ಹಾಂ, ಇದು ಆಮೇಲೆ ಒಂದು 5 ನಿಮಿಷ ಬಿಡ್ಬೇಕಾ? ಹಿಂಗೆ ಇಲ್ಲ ಸರ್, ತಿನ್ನಕ್ಕೆ ರೆಡಿ. ಹಾಂ ಓಕೆ ಸರ್, ಓಕೆ, ಡನ್. ಸೊ ಮಂಡಾಳು ಒಗ್ಗರಣೆ ರೆಡಿ. ಹಾಂ ಸರ್. ಇಲ್ಲಿ ಸುಮಾರು ಒಂದು 50-60 ವರ್ಷದಿಂದ ಹೋಟ್ಲು ಇದ್ದಿದ್ದೆ. ಆದರೆ ಇದೆಲ್ಲ ತಿಂಡಿ ಚೆನ್ನಾಗಿರ್ತದೆ. ಆಮೇಲೆ ಇಲ್ಲಿ ಮೇನ್ ಫೇಮಸ್ ಏನಂದ್ರೆ ಚಟ್ನಿ.
ಏನು ಸರ್? ಚಟ್ನಿ. ಹಾಂ, ಚಟ್ನಿಗಾಗಿ ಭಾಳ ಜನ ಬರ್ತಾರೆ ಇಲ್ಲಿ. ಚಟ್ನಿ ಫೇಮಸ್ ಸರ್, ವಡಿ, ಚಟ್ನಿ, ಇಡ್ಲಿ, ಅಲಸಂದಿ ವಡಿ. ಅಲಸಂದಿ ವಡಿ ಚೆನ್ನಾಗಿ ಸರ್. ಎಲ್ಲ ನಾಟಿ ಟೈಪ್ ಇವು. ನಾಟಿ ಟೈಪ್. ಹಾಂ ಹಾಂ ಹಾಂ, ತಿಂಡಿ ನಾಟಿ ಟೈಪ್ ಸರ್. ಚಿತ್ತವಡೆಗಳಾಗಿರೋ ಈ ಸಂಗಣ್ಣ ಹೋಟೆಲ್ ಭಾಳ ವರ್ಷದಿಂದ ಉತ್ತಮವಾದಂಥ ಹಾಗೂ ವ್ಯವಸ್ಥಿತವಾದಂಥ ಉಪಹಾರವನ್ನು ಕೊಡ್ತಿದ್ದಾರೆ. ನೀಟ್ನೆಸ್ ಒಳ್ಳೆ ಚೆನ್ನಾಗಿದೆ ಸರ್. ಸೂಪರ್ ಇದೆ ಸರ್, ಸೂಪರ್ ಇದೆ. ಸುಮಾರು ವರ್ಷಗಳಿಂದ ಭಾಳ ಹಳೆಯ ಹೋಟ್ಲ್ ಸರ್ ಇದೆ. ನಮ್ಮ ತಾತ ಅವರಪ್ಪ ಆ ಕಾಲದಿಂದನೂ ಹೋಟ್ಲ್ ನಡೀತಾ ಇದೆ ಸರ್. ಅಲ್ಲಿಂದ ಇಲ್ಲಿವರೆಗೆ ಟೇಸ್ಟ್ ಸಖತ್ತಾಗಿದೆ. ಸಂಗಣ್ಣ ಹೋಟ್ಲ್ ಒಗ್ಗರಣೆ ಮಾಡೋದು ನೋಡಿದ್ರಿ ನೀವು ಇಲ್ಲಿ ಸುತ್ತಮುತ್ತಲು ಸಂಗಣ್ಣ ಹೋಟ್ಲ್ ಬಿರಿಯಾನಿ ಅಂದರೆ ಒಗ್ಗರಣೆ ಅಂತ. ಇಲ್ಲಿ ಸಂಗಣ ಹೋಟ್ಲ್ ಒಗ್ಗರಣೆ ಬಿರಿಯಾನಿ ತಿನ್ನೋ ಬರೀ ಅಂತ ಬರ್ತಾರೆ ಅಂತ ಜನ ಹೇಳಿದರು. ಸಂಗಣ ಹೋಟ್ಲ್ ಬಿರಿಯಾನಿ ಒಗ್ಗರಣೆ ಇದು. ಹಾಂ, ಸಾಫ್ಟಾಗಿ ನಾಟಿ ಒಗ್ಗರಣೆ. ಇದನ್ನು ಒಗ್ಗರಣೆ ಮಾಡ್ಕೋಬೇಕಂದ್ರು ರೆಸಿಪಿ ಇದೆ, ಮಾಡ್ಕೊಂಡು ತಿನ್ನಿರಿ. ಸ್ವಲ್ಪ ಚಟ್ನಿ ಹೊಟ್ಟಿಗೆ ತಿಂತೀನಿ. ಆಹಾ, ಬೇರೆ ಲೆವೆಲ್. ಈ ಭಾಗದ ಜನತೆ ಅಂದರೆ ಈ ಭಾಗ ಬಳ್ಳಾರಿ ಜಿಲ್ಲೆ, ವಿಜಯನಗರ ಕ್ಷೇತ್ರ ಜಿಲ್ಲೆ, ದಾವಣಗೆರೆ, ಇಲ್ಲಿ ಮಂಡಾಳು ಒಗ್ಗರಣೆ ಮಿರ್ಚಿಗೆ ಭಾಳ ಡಿಮ್ಯಾಂಡು ಇಲ್ಲಿ. ಯಾಕಂದರೆ ಇಲ್ಲಿ ಒಂದು ಹದವಾಗಿ ಮಾಡ್ತಾರೆ. ಇಲ್ಲಿ ಮಂಡಾಳು ಒಗ್ಗರಣೆ ಭಾಳ ಡಿಫ್ರೆಂಟಾಗಿ ನಾಟಿ ರೀತಿಯಲ್ಲಿ ಮಾಡ್ತಾರೆ, ಹಂಗಾಗಿ ಆ ಟೇಸ್ಟ್ ಹೆಂಗಿರುತ್ತೆ ನಾವು ಮಾಡ್ಕೊಳೋದು. ಅದಕ್ಕೋಸ್ಕರ ರೆಸಿಪಿ ತೋರಿಸಿದ್ದು. ಮಾಡ್ಕೊಂಡ್ಬಿಟ್ಟು ಕಾಮೆಂಟ್ಸ್ ಹಾಕಿ. ಅದ್ಭುತ, ಸೂಪರ್ ಮಂಡಾಳು ಒಗ್ಗರಣೆ ಇದು. ಸಂಗಣ್ಣ ಒಟ್ಟು ಮಂಡಾಳು ಒಗ್ಗರಣೆ ತಿಂದಿದ್ದೀನಿ. ಸೂಪರ್, ಸೂಪರ್ ಅಂದರೆ ಸೂಪರ್. ನಾಟಿ ಮಂಡಾಳು ಒಗ್ಗರಣೆ ರೆಸಿಪಿ ಕೂಡ ತೋರಿಸಿದ್ರು. ಮಾಡ್ಕೊಂಡ್ಬಿಟ್ಟು ಕಾಮೆಂಟ್ಸ್ ಹಾಕಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದಿರೋ ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ಇಂಥ ಬೇಜಾನ್ ಇಂಥ ಬೇಕಾದಷ್ಟು ರೆಸಿಪಿಗಳು ಸಿಗ್ತವೆ ಸಂಗಣ್ಣವ್ರದ್ದು. ಆಮೇಲೆ ಬೇರೆ ಬೇರೆ ಈ ಥರದ್ದೇ ನಾವು ಹುಡುಕಿ ನಿಮ್ಗೆ ತೋರಿಸ್ತೀವಿ. ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್. ವೀಕ್ಷಕರೇ, ಈ ಸಂಚಿಕೆಯ ಮನೆ ಮನೆ ಮಾತು. ವಾರದಲ್ಲಿ ಈ 3 ದಿನಗಳಾದರೂ ನೀವು ನಗುತ್ತಾ ಇರಬೇಕು. ವಾರದಲ್ಲಿ ಈ 3 ದಿನಗಳಾದರೂ ನೀವು ನಗುತ್ತಾ ಇರಬೇಕು. ನಿನ್ನೆ, ಇವತ್ತು, ನಾಳೆ. ಮುಂದಿನ ಮನೆ ಮನೆ ಮಾತುಗಳೊಂದಿಗೆ ಮತ್ತೆ ಸಿಗೋಣ. ನಮಸ್ಕಾರ. ಇನ್ನೂ ಅನೇಕ ಸ್ವಾದಿಷ್ಟ ರೆಸಿಪಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ.